ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿರುವಂತಹ ಉತ್ತರಾಖಂಡ ರಾಜ್ಯವನ್ನು ದೇವಭೂಮಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಹುಟ್ಟಿ ಪ್ರವಹಿಸುವಂತಹ ಪವಿತ್ರ ನದಿಗಳ ಆಸುಪಾಸುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಘಟನಾವಳಿಗಳಿಗೆ ಸಾಕ್ಷಿಯಾಗಿ ನಿಂತಿರುವಂತಹ ಗುಡಿಗೋಪುರಗಳು ನಮಗೆ ಕಂಡುಬರುತ್ತವೆ. ಹಿಂದೂ ಧರ್ಮೀಯರ ಪಾಲಿಗೆ ಪವಿತ್ರವೆನಿಸಿಕೊಂಡಿರುವ ಚಿಕ್ಕ ಚಾರ್ಧಾಮ್ ಕ್ಷೇತ್ರಗಳು ಸಹ ಸ್ಥಿತವಿರುವುದು ಉತ್ತರಾಖಂಡ ರಾಜ್ಯದಲ್ಲಿ. ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಪವಿತ್ರ ನದಿ ಗಂಗಾ ಮಹಾನದಿ ಹುಟ್ಟುವುದು ಇದೇ ಉತ್ತರಾಖಂಡ ರಾಜ್ಯದ ಗಂಗೋತ್ರಿಯಲ್ಲಿ. ಪ್ರಾಕೃತಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿರುವ ಉತ್ತರಾಖಂಡ ರಾಜ್ಯದ ಒಂದು ಪುಟ್ಟ ಪಟ್ಟಣವೇ ಋಷಿಕೇಶ. ಋಷಿಕೇಶವು ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಸ್ಥಿತವಿದ್ದು ಗಂಗಾ ನದಿಯ ತಟದ ಮೇಲೆ ಋಷಿಕೇಶ ನೆಲೆ ನಿಂತಿರುವ ಕಾರಣಕ್ಕಾಗಿಯೇ ಹಿಂದೂ ಧರ್ಮೀಯರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಋಷಿಕೇಶ ಹಿಮಾಲಯಕ್ಕೆ ಹೆಬ್ಬಾಗಿಲೆನಿಸಿಕೊಳ್ಳುತ್ತದೆ. ಹಿಮಾಲಯದ ಪವಿತ್ರ ಚಾರ್ಧಾಮ್ಗಳ ಯಾತ್ರೆ ಸಾಮಾನ್ಯವಾಗಿ ಋಷಿಕೇಶದಿಂದಲೇ ಆರಂಭವಾಗುತ್ತದೆ. ಹಿಮಾಲಯದ ಪರ್ವತದ ಪಾದದಲ್ಲಿ ಗಂಗಾ ನದಿಯ ತಟದ ಮೇಲೆ ನಿಂತಿರುವಂತಹ ಋಷಿಕೇಶ ದೇವಾಲಯಗಳು, ಆಶ್ರಮಗಳು ಹಾಗೂ ಯೋಗಾಭ್ಯಾಸ ಕೇಂದ್ರಗಳಿಗೆ ಬಹಳ ಹೆಸರುವಾಸಿಯಾಗಿದೆ. ಋಷಿಕೇಶ ಹೆಸರಿನ ಮೂಲ. ಋಷಿಕೇಶ ಎಂಬ ಹೆಸರನ್ನು ಋಷಿಕ ಮತ್ತು ಈಶಾ ಎಂದು ಬಿಡಿಸಬಹುದು. ಋಷಿಕ ಎಂದರೆ ಇಂದ್ರಿಯಗಳು, ಈಶಾ ಎಂದರೆ ನಿಯಂತ್ರಕ ಅಥವಾ ಒಡೆಯ. ಋಷಿಕೇಶ ಎಂಬುದು ಮಹಾವಿಷ್ಣುವಿನ ಹೆಸರುಗಳಲ್ಲಿ ಒಂದಾಗುತ್ತದೆ. ಸ್ಥಳ ಪುರಾಣದ ಪ್ರಕಾರ ಈ ಸ್ಥಳದಲ್ಲಿ ರೈಭ್ಯ ಎಂಬ ಋಷಿಗಳ ತಪಸ್ಸಿಗೆ ಒಲಿದ ಮಹಾವಿಷ್ಣು ದೇವರು ಋಷಿಗಳ ಎದುರು ಪ್ರತ್ಯಕ್ಷರಾಗುತ್ತಾರೆ. ನಂತರ ಈ ಸ್ಥಳದ ಮಹಿಮೆಗೆ ಹಾಗೂ ಸೌಂದರ್ಯಕ್ಕೆ ಮನಸೋತ ದೇವರು ಇಲ್ಲಿನ ಗಿಡ ಮರಗಳಲ್ಲಿ ತಾವೂ ಸಹ ಬೆರೆತು ಹೋಗಿ ಅವುಗಳ ರೂಪದಲ್ಲಿಯೇ ನಿಂತು ಬಿಡುತ್ತಾರೆ. ಭಾರತದ ಯೋಗ ರಾಜಧಾನಿ ಋಷಿಕೇಶವು ಭಾರತದ ಯೋಗ ರಾಜಧಾನಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಪುಣ್ಯಸ್ಥಳದಲ್ಲಿ ಹಲವಾರು ಯೋಗ ಹಾಗೂ ಧ್ಯಾನ ಕೇಂದ್ರಗಳಿದ್ದು ಅನುಭವಿ ಯೋಗ ಗುರುಗಳೆಲ್ಲ ಇಲ್ಲಿ ತರಬೇತಿಯನ್ನು ನೀಡುತ್ತಾರೆ. ಋಷಿಕೇಶದಲ್ಲಿ ಶಿಕ್ಷಣವನ್ನು ಪಡೆದಂತಹ ಕನಿಷ್ಠ 1500 ಭಾರತೀಯ ಯೋಗ ಗುರುಗಳು ಚೀನಾ ದೇಶದಲ್ಲಿ ಯೋಗ ಪಾಠವನ್ನು ಮಾಡುತ್ತಿದ್ದಾರೆ. ಋಷಿಕೇಶದ ಯೋಗ ಗುರುಗಳಿಗೆ ಆಗ್ನೇಯ ಏಷ್ಯಾ ಹಾಗೂ ಚೀನಾ ದೇಶದಿಂದ ಭಾರೀ ಬೇಡಿಕೆ ಇದೆ. ಗಂಗಾರತಿ. ಋಷಿಕೇಶದಲ್ಲಿ ಗಂಗಾ ನದಿಯು ಹಿಮಾಲಯ ಪರ್ವತಗಳಿಂದ ಇಳಿದು ಉತ್ತರ ಭಾರತದ ಬಯಲುಸೀಮೆಯನ್ನು ಸೇರುತ್ತದೆ. ಋಷಿಕೇಶದಲ್ಲಿರುವ ತ್ರಿವೇಣಿ ಘಾಟ್ ಎಂಬಲ್ಲಿ ಗಂಗಾ ನದಿಯಲ್ಲಿ ಮುಳುಗೆದ್ದರೆ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗುತ್ತದೆ ಎನ್ನಲಾಗುತ್ತದೆ. ಸಂಜೆಯ ಸಮಯದಲ್ಲಿ ತ್ರಿವೇಣಿ ಘಾಟ್ನಲ್ಲಿ ನಡೆಯುವಂತಹ ಗಂಗಾರತಿಯು ಬಹಳ ಪ್ರಸಿದ್ಧವಾಗಿರುತ್ತದೆ. ಈ ಗಂಗಾರತಿಯಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಭಕ್ತಿಯ ಸಂಕೇತವಾಗಿ ಹೂ ತುಂಬಿದ ಎಣ್ಣೆ ದೀಪಗಳನ್ನು ನದಿಯಲ್ಲಿ ಭಕ್ತಾದಿಗಳು ತೇಲಿಬಿಡುತ್ತಾರೆ. ಮೃತರ ಆತ್ಮಶಾಂತಿಗಾಗಿಯೇ ಪಿಂಡ ಪ್ರದಾನವನ್ನು ಸಹ ಈ ತ್ರಿವೇಣಿ ಘಾಟ್ನಲ್ಲಿ ಮಾಡಲಾಗುತ್ತದೆ. ಮದ್ಯಪಾನ ಹಾಗೂ ಮಾಂಸಾಹಾರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಋಷಿಕೇಶ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರವಾಗಿರುವುದರಿಂದ ಇಲ್ಲಿ ಮದ್ಯಪಾನ ಹಾಗೂ ಮಾಂಸಾಹಾರಗಳು ದೊರೆಯುವುದಿಲ್ಲ. ಋಷಿಕೇಶವು ಪವಿತ್ರ ಸ್ಥಳವಾಗಿರುವುದರಿಂದ ಇಲ್ಲಿ ಹೆಚ್ಚು ಹೆಚ್ಚು ಸಾಧು ಸಂತರು ಕಾಣಿಸುತ್ತಾರೆ. ಋಷಿಕೇಶದಲ್ಲಿ ಸುಮಾರು 4000 ಸಾಧು ಸನ್ಯಾಸಿಗಳಿಗೆ ಇಲ್ಲಿಯ ವಿವಿಧ ಧರ್ಮಶಾಲೆಗಳಲ್ಲಿ ಉಚಿತವಾಗಿ ಊಟ ವ್ಯವಸ್ಥೆ ಮಾಡಲಾಗಿರುತ್ತದೆ. ಋಷಿಕೇಶದ ಪ್ರಮುಖ 5 ಆಕರ್ಷಣೆಗಳು ರಾಮಜುಲ ಮತ್ತು ಲಕ್ಷ್ಮಣಜುಲ. ಪ್ರಭು ಶ್ರೀರಾಮಚಂದ್ರರು ಲಂಕೆಯ ಅರಸ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿದ ಬಳಿಕ ಋಷಿಕೇಶದಲ್ಲಿ ತಪಸ್ಸನ್ನು ಆಚರಿಸಿದ್ದರು ಎನ್ನಲಾಗುತ್ತದೆ. ಲಕ್ಷ್ಮಣನು ಋಷಿಕೇಶದಲ್ಲಿ ಒಂದು ಜಾಗದಲ್ಲಿ ಒಂದು ಗೋಣಿ ಹಗ್ಗದ ಸೇತುವೆಯ ಸಹಾಯದಿಂದ ಗಂಗಾ ನದಿಯನ್ನು ದಾಟಿದ್ದನಂತೆ. ಲಕ್ಷ್ಮಣನು ನದಿಯನ್ನು ದಾಟಿದ ನೆನಪಿಗಾಗಿ ಲಕ್ಷ್ಮಣ ಸೇತುವೆ ಕಟ್ಟಿದ್ದ ಜಾಗದಲ್ಲಿ ಲಕ್ಷ್ಮಣ ಜೂಲ ಎಂಬ ಸೇತುವೆಯನ್ನು 1939 ನಿರ್ಮಿಸಲಾಗಿದೆ. ಜೂಲ ಎಂದರೆ ಉಯ್ಯಾಲೆ ಎಂದರ್ಥ. ಲಕ್ಷ್ಮಣ ಜೂಲವು ಒಂದು ಲೋಹದ ಹಗ್ಗಗಳಿಂದ ಮಾಡಿದ ಸೇತುವೆ. ಇದನ್ನು ಎತ್ತಿ ಹಿಡಿಯಲು ನದಿಯೊಳಗಿನಿಂದ ಕಂಬಗಳಿಲ್ಲ. ನದಿಯ ಎರಡು ತೀರಗಳಲ್ಲಿರುವಂತಹ ಕಂಬಗಳಿಂದ ನೇತು ಹಾಕಿದ ಲೋಹದ ಹಗ್ಗಗಳ ಮೇಲೆ ಒಂದು ಪುಟ್ಟ ರಸ್ತೆ ಇದೆ. ಈ ರಸ್ತೆಯ ಮೇಲೆ ನಡೆದು ಹೋಗಬಹುದು.
ಲಕ್ಷ್ಮಣ ಜೂಲಾದ ಸಮೀಪವೇ ಲಕ್ಷ್ಮಣರಿಗೆ ಸಮರ್ಪಿತವಾದ ದೇಗುಲ ಸ್ಥಿತವಿದೆ. ಇದೇ ಲಕ್ಷ್ಮಣ ದೇಗುಲದ ಸ್ಥಳದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಲಕ್ಷ್ಮಣರು ಧ್ಯಾನವನ್ನು ಮಾಡಿದ್ದರಂತೆ. ಲಕ್ಷ್ಮಣ ಜೂಲಾದ ಸಮೀಪದಲ್ಲಿಯೇ ರಾಮ್ ಜೂಲಾ ಎಂಬ ಮತ್ತೊಂದು ಸೇತುವೆ ಇದೆ. ಲಕ್ಷ್ಮಣ ಜೂಲಾದ ಪ್ರತಿರೂಪದಂತಿರುವ ರಾಮ್ ಜೂಲಾವನ್ನು 1980 ಕಟ್ಟಲಾಗಿದೆ. ಋಷಿಕೇಶದ ಹೆಚ್ಚಿನ ಪ್ರಸಿದ್ಧ ಆಶ್ರಮಗಳು ರಾಮ್ ಜೂಲಾದ ಸಮೀಪವೇ ಸ್ಥಿತವಿವೆ. ಶಿವಾನಂದ ಆಶ್ರಮ, ಪರಮಾರ್ಥ ನಿಕೇತನ, ಗೀತಾಭವನ, ಸ್ವರ್ಗಾಶ್ರಮ, ಯೋಗ ನಿಕೇತನ ಮುಂತಾದ ಆಶ್ರಮಗಳು ರಾಮ ಜೂಲಾದ ಸಮೀಪವೇ ಸ್ಥಿತವಿವೆ. ರಾಮ್ ಜೂಲಾವು ಪಶ್ಚಿಮ ದಂಡೆಯಲ್ಲಿರುವ ಶಿವಾನಂದ ಆಶ್ರಮವನ್ನು ಪೂರ್ವದಲ್ಲಿರುವ ಸ್ವರ್ಗಾಶ್ರಮದೊಂದಿಗೆ ಸಂಪರ್ಕಿಸುತ್ತದೆ. ಆದ್ದರಿಂದ ಇದನ್ನು ಶಿವಾನಂದ ಜೂಲಾ ಎಂದು ಸಹ ಕರೆಯಲಾಗುತ್ತದೆ. ಶಿವಾನಂದ ಆಶ್ರಮ ರಾಮ್ ಜೂಲಾ ಬಳಿ ಸ್ಥಿತವಿರುವಂತಹ ಶಿವಾನಂದ ಆಶ್ರಮವು ಭಾರತದ ಅತ್ಯುನ್ನತ ಯೋಗ ಕೇಂದ್ರಗಳಲ್ಲಿಯೇ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಈ ಆಶ್ರಮವನ್ನು 1936 ಸ್ವಾಮಿ ಶಿವಾನಂದರವರು ಸ್ಥಾಪನೆ ಮಾಡಿದ್ದಾರೆ. ಈ ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಕಲಿತುಕೊಳ್ಳಲೆಂದೇ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಜನರು ಆಗಮಿಸುತ್ತಾರೆ. ಮತ್ತೊಂದು ವಿಶೇಷವೆಂದರೆ ಈ ಆಶ್ರಮದಲ್ಲಿ ಹೊರ ದೇಶದ ಜನರು ಬಂದು ಗಾಯತ್ರಿ ಮಂತ್ರವನ್ನು ಕಲಿತು ಪಠಣೆ ಮಾಡುತ್ತಾರೆ. 13 ಮಂಜಿಲ್ ದೇವಾಲಯ. ಋಷಿಕೇಶದ ಲಕ್ಷ್ಮಣ ಜೂಲಾ ಬಳಿ ಗಂಗಾ ನದಿಯ ತೀರದಲ್ಲಿ ಈ 13 ಮಂಜಿಲ್ ದೇವಾಲಯ ಸ್ಥಿತವಿದೆ. ಈ ಪುರಾತನ ದೇವಾಲಯವನ್ನು 9ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರೇ ಸ್ಥಾಪಿಸಿದ್ದರು ಎಂದು ನಂಬಲಾಗುತ್ತದೆ. 13 ಅಂತಸ್ತಿನ ಈ ದೇವಾಲಯವು ತನ್ನ ಬೃಹತ್ ಹಾಗೂ ಸುಂದರವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಒಂದೊಂದು ಅಂತಸ್ತಿನಲ್ಲಿಯೂ ಅನೇಕ ದೇವಾನುದೇವತೆಗಳ ಸಣ್ಣ ಸಣ್ಣ ದೇಗುಲಗಳಿವೆ. ದೇಗುಲದ ಮೇಲಿನ ಅಂತಸ್ತಿನಿಂದ ಋಷಿಕೇಶದ ಪರ್ವತಗಳ ಮೇಲೆ ಉಂಟಾಗುವ ಸೂರ್ಯಾಸ್ತದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಭಾರತ ದೇವಾಲಯ. ತ್ರಿವೇಣಿ ಘಾಟ್ನಿಂದ ಕೇವಲ 500 ಮೀಟರ್ ದೂರದಲ್ಲಿರುವ ಭಾರತ ಮಂದಿರವು ಋಷಿಕೇಶದ ಹೃದಯ ಭಾಗದಲ್ಲಿರುವ ಪುರಾತನ ದೇವಾಲಯವಾಗಿದೆ. ಈ ದೇವಾಲಯವು ಮಹಾವಿಷ್ಣು ದೇವರಿಗೆ ಸಮರ್ಪಿತವಾಗಿದ್ದು ದೇಗುಲವನ್ನು ಋಷಿಕೇಶ ನಾರಾಯಣ ಎಂದು ಸಹ ಕರೆಯಲಾಗುತ್ತದೆ. ಮೂಲ ದೇವಾಲಯವನ್ನು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರೇ ನಿರ್ಮಿಸಿದ್ದಾರೆ. ದೇಗುಲದಲ್ಲಿರುವ ಮಹಾವಿಷ್ಣು ದೇವರ ವಿಗ್ರಹವನ್ನು ಏಕಶಿಲಾ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಲಾಗಿದೆ. ಮಹಾಭಾರತ ಕಾಲಾವಧಿಯಲ್ಲಿ ಪಾಂಡವರು ಸ್ವರ್ಗಕ್ಕೆ ತೆರಳುವ ದಾರಿಯಲ್ಲಿ ಈ ಸ್ಥಳದಲ್ಲಿ ಬಂದು ತಂಗಿದ್ದರು ಮತ್ತು ಋಷಿಕೇಶ ನಾರಾಯಣ ಸ್ವಾಮಿಯನ್ನು ಪೂಜಿಸಿದ್ದರು ಎಂದು ನಂಬಲಾಗುತ್ತದೆ. ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯದಂದು ಈ ದೇವಾಲಯಕ್ಕೆ 108 ಪ್ರದಕ್ಷಿಣೆಯನ್ನು ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ಸಹ ಈಡೇರುತ್ತವಂತೆ. ಇದು ಬದರೀನಾಥ ಧಾಮದ ಪವಿತ್ರ ತೀರ್ಥಯಾತ್ರೆಗೆ ಸಮ ಎಂದು ಉಲ್ಲೇಖಿಸಲಾಗುತ್ತದೆ. ನೀಲಕಂಠ ಮಹಾದೇವ ಮಂದಿರ. ನೀಲಕಂಠ ಮಹಾದೇವ ದೇಗುಲವು ಋಷಿಕೇಶದ ಪ್ರಮುಖ ಧಾರ್ಮಿಕ ಸ್ಥಳವಾಗಿದ್ದು ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಇಲ್ಲಿಗೆ ಭೇಟಿ ನೀಡುತ್ತಲಿರುತ್ತಾರೆ. ಈ ದೇವಾಲಯ ಋಷಿಕೇಶದಿಂದ 20 ಕಿಲೋಮೀಟರ್ ದೂರದಲ್ಲಿ 1675 ಮೀಟರ್ ಎತ್ತರದ ಬೆಟ್ಟದ ಮೇಲೆ ಸ್ಥಿತವಿದೆ. ಈ ದೇವಾಲಯವನ್ನು ವಿಷ್ಣುಕೂಟ, ಮಣಿಕೂಟ ಹಾಗೂ ಬ್ರಹ್ಮಕೂಟ ಎಂಬ ಬೆಟ್ಟಗಳು 4 ದಿಕ್ಕುಗಳಿಂದ ಆವರಿಸಿವೆ. ಈ ದೇಗುಲದಿಂದ ಸ್ವಲ್ಪವೇ ದೂರದಲ್ಲಿ ಪಂಕಜ ನದಿ ಮತ್ತು ಮಧುಮತಿ ನದಿಯ ಸಂಗಮವೂ ಸಹ ಸ್ಥಿತವಿದೆ. ಈ ದೇವಸ್ಥಾನದಲ್ಲಿ ಶಿವದೇವರನ್ನು ನೀಲಕಂಠ ಎಂದು ಪೂಜೆ ಮಾಡಲಾಗುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ ಸಾಗರದಿಂದ ಹೊರಬಂದ ವಿಷವನ್ನು ಸೇವಿಸಿದ ಶಿವಪರಮಾತ್ಮರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ನೀಲಕಂಠ ಮಹಾದೇವ ದೇವಾಲಯವು ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದಂತಹ ವಿಷವನ್ನು ಭಗವಾನ್ ಶಿವಪರಮಾತ್ಮರು ಸೇವಿಸಿದ ಸ್ಥಳವಾಗಿದೆ. ಋಷಿಕೇಶದಿಂದ ದೆಹಲಿ, ಡೆಹ್ರಾಡೂನ್ ಮತ್ತು ಹರಿದ್ವಾರಕ್ಕೆ ನಿರಂತರವಾದ ಬಸ್ ಸೌಕರ್ಯವಿದೆ. ಆತ್ಮೀಯರೇ, ಹಿಮಾಲಯದ ತಪ್ಪಲಿನಲ್ಲಿ ದೇವಭೂಮಿ ಉತ್ತರಾಖಂಡ ರಾಜ್ಯದಲ್ಲಿ ಸ್ಥಿತವಿರುವ ಋಷಿಕೇಶದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.